ಎಲ್ರಿಗೂ ನಮಸ್ಕಾರ. ಇಂದದನ್ಹೂ ಅಷ್ಟೋ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಮೂಡ್ಬೋದು. ನಾನು ಬಹಳ ಸಮಯದಿಂದ ಈ ಒಂದು ಮಂತ್ರ ಜಪ ಮಾಡ್ತಾ ಇದ್ದೇನೆ, ಅಥವಾ ನಾನು ಸೇವೆಗಳನ್ನು ಮಾಡ್ತಾ ಇದ್ದೇನೆ, ಅಥವಾ ನಾನು ಅನೇಕ ರೀತಿಯಾದಂತಹ ಸಕಾರಾತ್ಮಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇನೆ, ಅಥವಾ ಇನ್ನೂ ಹಲವಾರು ರೀತಿಯ ದಾನ ಇರ್ಬೋದು, ಅಥವಾ ಅಸ್ಟ್ರಾಲಜಿಯಲ್ಲಿ ಸಂಬಂಧಪಟ್ಟಂತಹ ಎಲ್ಲ ರೆಮಿಡಿಗಳನ್ನು ಅಂತಲೂ ಇರ್ಬೋದು, ಎಲ್ಲವನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ಕರೆಕ್ಟಾಗಿ ನಾನು ಎಲ್ಲವನ್ನು ಹೇಗೆ ಅಚ್ಚುಕಟ್ಟಾಗಿ ಮಾಡಬೇಕು ಹಾಗೇ ಮಾಡ್ತಾ ಇದ್ದೇನೆ. ವ್ರತ ನಿಯಮಗಳನ್ನು ಮಾಡ್ತಾ ಇದ್ದೇನೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೇನೆ, ಎಷ್ಟೊಂದೆಲ್ಲ ಮಾಡ್ತಾ ಇದ್ದೇನೆ ನಾನು. ಆದರೂ ಸಹ ನನಗೆ ಯಾವುದೇ ರೀತಿಯ ಫಲ ಸಿಗ್ತಾ ಇಲ್ಲ, ನನ್ನ ಸಮಸ್ಯೆ ಬಗೆಹರಿತಾ ಇಲ್ಲ, ನಾನು ಎಲ್ಲಿದ್ದೇನೆಯೋ ಅಲ್ಲೇ ಇದ್ದೇನೆ, ನನ್ನ ಜೀವನದಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ. ಈ ರೀತಿ ಯೋಚನೆಗಳು ಬರ್ಬೋದು. ಕೆಲವೊಂದು ಸಾರಿ ನಾನು ಇವನ್ನೆಲ್ಲ ಮಾಡದೇ ಇದ್ರೂ ಕೆಲವೊಂದು ಸಕಾರಾತ್ಮಕವಾದಂತಹ ಚಟುವಟಿಕೆಗಳು, ಯೋಗ, ಧ್ಯಾನ, ಪ್ರಾಣಾಯಾಮ ಈ ಥರದ್ದಿರ್ಬೋದು, ಇವುಗಳನ್ನು ಮಾಡ್ತಾ ಇದ್ದೇನೆ. ಹೀಗೆ ಅಸ್ಟ್ರಾಲಜಿಯಲ್ಲಿ ಸೂಚಿಸಲಾದಂತಹ ಅನೇಕ ರೀತಿಯಾದಂತಹ ರೆಮಿಡಿಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇದ್ದೇನೆ. ಆದರೆ ನನಗೆ ಕೆಲವೊಂದು ವಿಷಯಗಳಲ್ಲಿ ನಾನು ಅಂದ್ಕೊಂಡ ಹಾಗೆ ಸಫಲತೆ ಸಿಗ್ತಾ ಇಲ್ಲ. ಒಂದು, ನಾನು ನಿರೀಕ್ಷಿತ ಗುರಿಯನ್ನು ಮುಟ್ಟದೇ ಇರೋದು. ಇನ್ನೊಂದು, ಆ ನಿರೀಕ್ಷಿತ ಗುರಿಯನ್ನು ಮುಟ್ಟೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆಯೋ ಅದರಲ್ಲಿ 1% ಆದರೂ ನನಗೆ ಪಾಸಿಟಿವ್ ಆಗಿ ಫಲ ಕಾಣಬೇಕು, ಅದು ಸಹ ಕಾಣ್ತಾ ಇಲ್ಲ. ಹಾಗಾದರೆ ಇವುಗಳು ಯಾಕಾಗ್ತಾ ಇದೆ? ಈ ಪ್ರಯತ್ನಕ್ಕೆ ಇನ್ಯಾವಾಗೋ ಫಲ ಸಿಕ್ಕಿದ್ರೆ ನಾನು ನನ್ನ ಜೀವನದಲ್ಲಿ ಗುರಿ ಮುಟ್ಟೋದು ಯಾವಾಗ, ಮುನ್ನಡೆಯೋದು ಯಾವಾಗ, ಅಥವಾ ನಾನು ಒಂದು ಸಾಧನೆ ಅಂತ ಮಾಡೋದು ಯಾವಾಗ, ಅಥವಾ ಇದಕ್ಕೆಲ್ಲ ನಾನು ಕರ್ಮ ಅಂತ ಹೇಳಿ ಸುಮ್ಮನೆ ಕುಳಿತುಕೊಳ್ಬೇಕಾ? ಹಾಗಾದರೆ ನನ್ನ ಕರ್ಮನೇ ಇಷ್ಟು, ನಾನು ಪಡ್ಕೊಂಡು ಬಂದಿರೋದೇ ಇಷ್ಟು, ಅಥವಾ ನಾನು ಇಲ್ಲಿಗೆ ಬರುವಾಗ ಏನೆಲ್ಲ ತೊಗೊಂಡು ಬಂದಿದ್ನೋ ಅದು ಅನುಭವಿಸಿಯೇ ನಾನು ನನ್ನ ಜೀವನದಲ್ಲಿ ಹೋಗಬೇಕು, ಅದಕ್ಕೆ ನಾನು ಏನೂ ಪ್ರಯತ್ನವನ್ನೇ ಮಾಡದೇ ಇರೋದು ಉತ್ತಮನ, ಹಾಗೆ ಕರ್ಮವನ್ನು ಅನುಭವಿಸ್ತಾ ಹೋಗೋದೇ ಸರಿಯಾದ ವಿಧಾನವ ಅಂತಲೂ ಪ್ರಶ್ನೆಗಳು ಮೂಡಿದ್ದಿರ್ಬೋದು. ಹಾಗಾದರೆ ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳಿದ್ದೇವೆ. ಹಾಗಾದರೆ ಇದಕ್ಕೆ ನಿಜವಾದ ಕಾರಣ ಏನು? ಏನಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಶರೀರವನ್ನು ಶುದ್ಧಗೊಳಿಸ್ಕೊಳ್ತೀವಿ, ಸ್ಕೂಲ್ಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಅಥವಾ ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಯಾವುದಾದ್ರೂ ಒಂದು ಹೋಲಿ ಪ್ಲೇಸ್ಗೆ ಹೋಗಬೇಕು, ಅಥವಾ ಏನಾದರೂ ಒಂದು ಸಕಾರಾತ್ಮಕ ಚಟುವಟಿಕೆಗಳನ್ನು ಮಾಡಬೇಕು, ಅಥವಾ ದೈವಿ ಕಾರ್ಯಗಳನ್ನೇ ಮಾಡಬೇಕು. ಆಗ ಏನು ಮಾಡ್ಕೊಳ್ತೀವಿ, ಶರೀರದ ಶುದ್ಧತೆ, ಕೆಲವೊಂದಿಷ್ಟು ಶುದ್ಧತೆಗಳನ್ನು ಮಾಡ್ಕೊಳ್ತೀವಿ. ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಶಾರೀರಿಕವಾಗಿ ಸ್ವಚ್ಛವಾಗಿರೋದು, ಮತ್ತು ಪ್ರತಿನಿತ್ಯ ಸ್ವಚ್ಛ ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಇವನ್ನೆಲ್ಲ ನಾವು ಮಾಡ್ತೀವಿ. ಇವೆಲ್ಲ ನಮಗೆ ಗೊತ್ತಿದೆ, ಯಾಕೆ ಅಂದರೆ ನಾವು ಚಿಕ್ಕಂದಿನಿಂದ ಇವುಗಳನ್ನು ಕಲ್ತ್ಕೊಳ್ತಾ ಬಂದಿದ್ದೇವೆ. ಆದರೆ ಇದು ಆಯಿತು, ಈ ಒಂದು ಶಾರೀರಿಕ ಸ್ವಚ್ಛತೆ ಆಯಿತು, ಆದರೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಆ ಒಂದು ಪ್ಯೂರಿಫಿಕೇಷನ್ ಕ್ರಿಯೆ ನಮ್ಮಲ್ಲಿ ನಡೀತಾ ಇದೆಯಾ? ಹಾಗಾದರೆ ಪ್ಯೂರಿಫಿಕೇಷನ್ ಕ್ರಿಯೆಗೂ ನಾವು ಪಡ್ತಕ್ಕಂತಹ ಪ್ರಯತ್ನದ ಫಲಕ್ಕೂ ಏನು ಸಂಬಂಧ? ಇಲ್ಲಿ ಶರೀರ ಸ್ವಚ್ಛವಾಗಿದ್ದಾಗ ಏನಾಗುತ್ತೆ? ಈಗ ಶರೀರ ಸ್ವಚ್ಛವಾಗಿದೆ, ನಾವೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀವಿ, ಈಗ ಕೆಲವೊಂದು ಉಸಿರಾಟದ ಕ್ರಿಯೆಗಳನ್ನ ಮಾಡಿದಾಗ ಹಾಂ ಲಂಗ್ಸ್ ಸ್ವಚ್ಛವಾಗಿರುತ್ತೆ. ಹಾಗೆ
ಆಚೆ ಹಾಕ್ತೀವಿ, ಹೊಟ್ಟೆ ಕ್ಲೀನಾಗಿರುತ್ತೆ, ಮತ್ತೆ ಇನ್ನೊಂದು ಫುಡ್ಡನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ, ಸರಿಯಾಗಿ ಡೈಜೆಸ್ಟ್ ಆಗುತ್ತೆ. ಹಾಗೆ ಶರೀರದ ಸಿಸ್ಟಮ್ಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಏನು ಬೇಕು? ಶರೀರದ ಸ್ವಚ್ಛತೆ ಅಗತ್ಯ. ಶರೀರಕ್ಕೆ ಕಾಯಿಲೆ ಬರಬಾರ್ದು ಅಂದರೆ ಇದು ನಮಗೆಲ್ಲ ಗೊತ್ತು. ಹಾಗೆಯೇ ಮನಸ್ಸು ಕಾಯಿಲೆ ಬೀಳಬಾರ್ದು ಅಂದರೆ ಮಾನಸಿಕ ಸ್ವಚ್ಛತೆ ಅಗತ್ಯ. ಭಾವನಾತ್ಮಕವಾಗಿ ಚೆನ್ನಾಗಿರಬೇಕು ಅಂದರೆ ಭಾವನಾತ್ಮಕ ಸ್ವಚ್ಛತೆ ಅಗತ್ಯ, ಅಂದರೆ ಇಮೋಷನಲ್ ಬ್ಯಾಲೆನ್ಸ್ ಅಗತ್ಯ. ಅದೇ ಥರ ಈಗ ನಮಗೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕಂದ್ರೆ ಕೆಲವೊಂದು ಆಧ್ಯಾತ್ಮಿಕ ಸ್ವಚ್ಛತೆಗಳು ಅಗತ್ಯ. ಅಂದರೆ ನಮ್ಮಲ್ಲಿ ಇರುವಂತಹ ಪ್ಯೂರ್ ಇಂಟೆನ್ಷನ್ ಮತ್ತು ನಮ್ಮ ಭಾವನೆಗಳು, ನಮ್ಮ ಒಂದು ಉದ್ದೇಶದ ಪ್ಯೂರಿಫಿಕೇಷನ್ ಅಂದರೆ ಅದರ ಸ್ವಚ್ಛತೆ ಅಗತ್ಯ. ಅದೇ ಥರ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗಬೇಕಾದ್ರೆ ಅಥವಾ ಏನನ್ನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಬೇಡ ಸಾಧನೆ ಅಂತಲ್ಲ, ಯಾವುದೋ ವಿಷಯದಲ್ಲಿ ನಾನು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಅಟ್ಲೀಸ್ಟ್ ಅದು ಕ್ಲಿಯರ್ ಆದರೆ ನಾನು ಮುಂದಕ್ಕೆ ಹೋಗ್ಬೋದು, ಈ ರೀತಿಯ ಕೆಲವೊಂದಿಷ್ಟು ಏನೋ ಮಾಡಿದ್ರೆ ಎಷ್ಟೊಂದು ಪ್ರಯತ್ನಗಳನ್ನ ಮಾಡಿದಾಗಲೂ ಏನೋ ಅದರಲ್ಲಿ ಬದಲಾವಣೆ ಕಾಣದಿದ್ದಾಗ, ಅಂದರೆ ಒಂದು ಚೇಂಜ್ ಆಗಬೇಕು, ಏನೋ ಒಂದು ಲೈಫಲ್ಲಿ ನಾನು ಚೇಂಜ್ ಕಾಣಬೇಕು, ಈ ರೀತಿಯದ್ದು ಮನಸ್ಸಿನಲ್ಲಿ ಭಾವನೆ ಇದ್ದಾಗ ಯಾವ ಥರದ ಪ್ಯೂರಿಫಿಕೇಷನ್ ಅಗತ್ಯ. ಹಾಗಾದರೆ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೇನೆ, ಅದು ನನ್ನನ್ನು ಪ್ಯೂರಿಫೈ ಮಾಡಲ್ವೇ? ನಾನು ಮಂತ್ರ ಜಪ ಮಾಡ್ತಾ ಇದ್ದೀನಿ ಅಥವಾ ದಾನ ಧರ್ಮಗಳನ್ನ ಮಾಡ್ತಾ ಇದ್ದೀನಿ ಅಥವಾ ವ್ರತ ನಿಯಮಗಳನ್ನ ಮಾಡ್ತಾ ಇದ್ದೀನಿ ಅಥವಾ ಸಕಾರಾತ್ಮಕವಾಗಿ ಕೆಲವೊಂದು ಅಫರ್ಮೇಷನ್ಗಳನ್ನ ಹೇಳ್ಕೊಳ್ತಾ ಇದ್ದೀನಿ, ಏನೆಲ್ಲ ನಾನು ಮಾಡ್ತಾ ಇದ್ದೀನಿ, ಹಾಗಾದರೆ ಇವುಗಳನ್ನು ನಾನು ಮಾಡಿಕೊಂಡಾಗ ಇದರಿಂದ ಪ್ಯೂರಿಫೈ ಆಗಲ್ವಾ? ಹಾಗಾದರೆ ಈಗ ನಾವು ಕೆಲವೊಂದು ಸಾರಿ ಎಲ್ಲೋ ಹೋಗ್ತಾ ಇರ್ತೀವಿ, ಏನೋ ತಿಂತೀವಿ, ಅಲ್ಲೇ ಬೀಜ ಎಸಿತೀವಿ, ತಾನೇ ಪ್ರಕೃತಿಯ ನಿಯಮದಂತೆ ಆ ಬೀಜ ಮೊಳಕೆ ಹೊಡೆಯುತ್ತೆ. ನಮಗೆ ಗೊತ್ತಿರಲ್ಲ, ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅದನ್ನು ಯಾರು ಹಾಕಿದ್ದು ಅಂತ, ಇವನ್ ನಾವೇ ಮರ್ತಿರ್ತೀವಿ. ಹೀಗೆ ಎಲ್ಲ ಬೀಜಗಳು ಸುಮ್ಮನೆ ಎಸೆದಾಗ ಸುಮ್ಮನೆ ಫಲ ಕೊಟ್ಬಿಡಲ್ಲ, ಕೆಲವೊಂದು ಬೀಜಗಳಿಗೆ ಆರೈಕೆ ಬೇಕಾಗತ್ತೆ, ಕೆಲವೊಂದು ಬೀಜಗಳಿಗೆ ಅದಕ್ಕೆ ಪ್ರೀತಿ, ಶುದ್ಧವಾದ ಗಾಳಿ, ಬೆಳಕು, ನೀರು, ಗೊಬ್ಬರ ಇದನ್ನೆಲ್ಲ ನಾವು ಆರೈಕೆ ಮಾಡಬೇಕಾಗತ್ತೆ, ಆಗ ಅದು ಚೆನ್ನಾಗಿ ಬೆಳೆದು ಚೆನ್ನಾಗಿ ಫಲ ಕೊಡುತ್ತೆ. ಅದಕ್ಕೆ ಕಾಯಿಲೆ ಬರೆದಿದ್ದಾಗೆ ಕೆಲವೊಂದಿಷ್ಟು ನಾವು ನೋಡ್ಕೋಬೇಕಾಗತ್ತೆ. ಅದೇ ಥರ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಮುಂದಕ್ಕೆ ಹೋಗಬೇಕು, ಹಾಂ ಇದನ್ನು ದಾಟಿ ಹೋಗಬೇಕು, ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ, ದಾಟಿ ಹೋಗಬೇಕು ಅಂತ ಹೇಳಬೇಕಾದ್ರೆ ಕೆಲವೊಂದಿಷ್ಟು ಆರೈಕೆಗಳು ಅಗತ್ಯ. ಆ ಆರೈಕೆಗಳೇ ಪ್ಯೂರಿಫಿಕೇಷನ್ ಅಥವಾ ಸ್ವಚ್ಛತೆ. ಇದಕ್ಕಾಗಿ ಬಹಳ ದೊಡ್ಡ ತ್ಯಾಗ ಏನೂ ಮಾಡಬೇಕಾಗಿಲ್ಲ, ಆದರೆ ಕೆಲವೊಂದಿಷ್ಟು ನಾವು ಮಾಡಬೇಕಾಗತ್ತೆ. ಅದನ್ನು ಮಾಡಿದಾಗ ಈ ಒಂದು ಅಡೆತಡೆಗಳು ನಿವಾರಣೆ ಆಗೋಕ್ಕಾಗತ್ತೆ. ಅದು ಹೇಗೆ? ಅದಕ್ಕೆ ನಾವೊಂದು ಇಲ್ಲಿ ಸಿಂಪಲ್ ಆದಂತಹ ಒಂದು ವಿಚಾರನ ತಿಳ್ಕೊಳ್ಬೇಕಾಗಿದೆ. ಅಂದರೆ ಸಿಂಪಲ್ ವಿಚಾರವನ್ನು ನಾವು ತಿಳ್ಕೊಂಡ್ಬಿಟ್ರೆ ಇದು ತುಂಬ ಸುಲಭ ಆಗತ್ತೆ. ಏನಂದರೆ ನಾವು ಫಿಸಿಕಲ್ ಬಾಡಿ ನೋಡ್ತೀವಿ, ಯಾರ್ದಾರು ನೋಡಬೇಕಾದ್ರೆ ವ್ಯಕ್ತಿ ನಮ್ಗೆ ಕಾಣ್ತಾನೆ, ಹಾಂ ಈ ವ್ಯಕ್ತಿ ಈ ಥರ ಶರೀರ ಉಳ್ಳಂಥವನು, ಹೀಗೆ ನಮಗೆ ವ್ಯಕ್ತಿಯ ಕಲ್ಪನೆ ಬರುತ್ತೆ. ಆದರೆ ಕೇವಲ ನಾವು ಇದು ಒಂದೇ ಶರೀರ ಅಲ್ಲ, ನಮ್ಮದು ಇನ್ನೊಂದು ಶರೀರ ಇದೆ, ಅದಕ್ಕೆ ನಾವು ಎನರ್ಜಿ ಬಾಡಿ ಅಂತ ಹೇಳ್ತೀವಿ. ನಾವು ಎಷ್ಟೋ ಸಾರಿ ಕೇಳಿದ್ದೀವಿ ಆಸ್ಟ್ರಲ್ ಟ್ರಾವೆಲ್ ಅಂತ. ಅದೇ ಥರ ನಮ್ಮಲ್ಲಿನೂ ಎನರ್ಜಿ ಬಾಡಿಗಳಿದೆ, ಎಥೆರಿಕ್ ಬಾಡಿ, ಇಮೋಷ್ನಲ್ ಬಾಡಿ, ಇಂಟಲೆಕ್ಚುಯಲ್ ಬಾಡಿ, ಆಸ್ಟ್ರಲ್ ಬಾಡಿ, ಇದೇ ಥರ ಈ ಮೆಂಟಲ್ ಫಿಸಿಕಲ್ ಫಿಸಿಕಲ್ ಬಾಡಿ ನಮಗೆ ಕಾಣಿಸುತ್ತೆ, ಮೆಂಟಲ್ ಇಮೋಷ್ನಲ್ ಅದೆಲ್ಲ ನಮಗೆ ಕಾಣಿಸಲ್ಲ. ಅದೇ ಥರ ಈ ಎನರ್ಜಿ ಬಾಡಿ ಎಲ್ಲಿ ಬ್ಲಾಕೇಜಸ್ ಆದಾಗ
ನಾವು ಏನೆಲ್ಲ ಸಕಾರಾತ್ಮಕ ಚಟುವಟಿಕೆ ಮಾಡ್ತೀವಿ ಅದರ ಫಲ ನಮಗೆ ಸರಿಯಾಗಿ ಸಿಗಲ್ಲ. ಯಾಕೆಂದರೆ ಬ್ಲಾಕೇಜಸ್ ಇದೆ, ಅದು ಫ್ಲೋ ಆಗಲ್ಲ. ನಮ್ಮ ಎನರ್ಜಿ ಬಾಡಿಯಲ್ಲಿ ಉಪನಿಷತ್ನಲ್ಲಿ ಹೇಳೋ ಹಾಗೆ 72,000 ನಾಡಿಗಳಿವೆ. ಈ ನಾಡಿ ಅಂತಂದರೆ ಬ್ಲಡ್ ವೆಸಲ್ಸ್ ಅಲ್ಲ ಅಥವಾ ನರಗಳಲ್ಲ, ಅದು ಪ್ರಾಣವಾಹಕಗಳು ಅಂದರೆ ಎನರ್ಜಿಯನ್ನು ಕೊಂಡೊಯ್ಯುವಂತಹ ಏನು ಒಂದು ವಾಹಕಗಳು. ಅದಕ್ಕೆ ಮೆರಿಡಿಯನ್ಸ್ ಅಂತ ಕೂಡ ಹೇಳ್ತಾರೆ. ಈ ಎನರ್ಜಿ ಚಾನೆಲ್ಸ್ಗಳಲ್ಲಿ ನಾವು ಮಾಡುವಂಥ ಸಕಾರಾತ್ಮಕವಾದಂಥ ಎನರ್ಜಿ ಫ್ಲೋ ಆಗಬೇಕಾದ್ರೆ ಅದು ಬ್ಲಾಕೇಜಸ್ ಇರಬಾರ್ದು. ಬ್ಲಾಕೇಜಸ್ ಇದ್ದರೆ ಆ ಎನರ್ಜಿ ಫ್ಲೋ ಆಗಲ್ಲ. ಎನರ್ಜಿ ಈಸಿಯಾಗಿ ಫ್ಲೋ ಆಗಬೇಕಂದ್ರೆ ಆ ಬ್ಲಾಕೇಜಸ್ನ ಪ್ಯೂರಿಫೈ ಆಗಬೇಕು, ಬ್ಲಾಕೇಜಸ್ನ ನಾವು ತೆಗಿಬೇಕು. ಅದನ್ನು ಪ್ಯೂರಿಫೈ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಸಿಂಪಲ್ಲಾದಂತಹ ಒಂದು ಟೆಕ್ನಿಕ್ಕನ್ನು, ಸಿಂಪಲ್ಲಾದಂತಹ ಒಂದು ವಿಧಾನವನ್ನು ಇವತ್ತಿನ ದಿವಸ ಹೇಳುತ್ತೆ. ಹಾಗೆ ಅನೇಕ ಇದೆ, ಅಂದರೆ ಬೇರೆ ಬೇರೆಯೂ ಇದೆ. ಅದು ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಆದರೆ ಮುಖ್ಯವಾದಂಥ ಒಂದು ಪ್ಯೂರಿಫಿಕೇಷನ್ ಮೆಥಡನ್ನು ಹೇಳ್ಕೊಡುತ್ತೆ. ಇದನ್ನು ತಾವು ಮಾಡ್ತಾ ಹೋಗಿ ಎಷ್ಟೋ ಒಂದು ಬದಲಾವಣೆ ಕಾಣಿಸುತ್ತೆ, ಅನೇಕ ವಿಷಯದಲ್ಲಿ ಬದಲಾವಣೆ ಕಾಣಿಸುತ್ತೆ. ಅಥವಾ ನೀವು ಏನು ಅಂದ್ಕೊಂಡಿದ್ದರೋ ಆ ವಿಷಯವನ್ನು ಪ್ರಮುಖವಾಗಿ ತೆಗೆದುಕೊಳ್ಳಿ. ಇಲ್ಲಿ ಏನು ತೆಗೆದುಕೊಳ್ಳೋಣ ಅಂದರೆ ಎಕ್ಸಾಂಪಲಾಗಿ ರಿಲೇಷನ್ಶಿಪ್ಪನ್ನು ತೆಗೆದುಕೊಳ್ಳೋಣ. ಭಾಳಷ್ಟು ವಿಷಯಗಳಿರ್ಬೋದು, ನೀವು ಯಾವುದು ಬೇಕಾದರೂ ತೆಗೆದುಕೋಬೋದು. ಇಲ್ಲಿ ರಿಲೇಷನ್ಶಿಪ್ಪನ್ನು ತೆಗೆದುಕೊಳ್ಳೋಣ. ಇದನ್ನು ನೀವು ಮನೆಯಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು, ಅಥವಾ ನಿಮಗೆ ಫೀಲ್ ಆದಾಗ್ಲೂ ಅಥವಾ ಏನೋ ಒಂದು ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸ್ದಾಗೂ ಇದನ್ನು ಮಾಡ್ಬೋದು. ಅನೇಕ ವಿಧಾನಗಳನ್ನ ಅಂದರೆ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ವಿಡಿಯೋಗಳಲ್ಲಿ ಹೇಳಲಾಗಿದೆ. ಅಂದು ಒಂದು ಪ್ರೇಯರ್ ಮೆಥಡ್ ಹೇಳಲಾಗಿದೆ. ಇನ್ನೊಂದು ಇದೇ ಥರದ ಮೆಥಡ್ಗಳನ್ನು ಕೆಲವೊಂದನ್ನು ಹೇಗೆ ನಾವು ಲೆಟ್ಕೋ ಮಾಡಬೇಕು ಅದನ್ನು ಒಂದನ್ನು ವಿಡಿಯೋದಲ್ಲಿ ಹೇಳಲಾಗಿದೆ. ತಾವು ಆ ವಿಡಿಯೋಗಳನ್ನು ವೀಕ್ಷಿಸಿ ಅದನ್ನು ಸಹ ಮೆಥಡ್ಗಳನ್ನ ಅಪ್ಲೈ ಮಾಡ್ಕೋಬೋದು. ಭಾಳಷ್ಟು ಜನ ಆ ಮೆಥಡನ್ನು ಫೋನ್ ಕರೆಗಳನ್ನ ಮಾಡಿ, ತಾವು ಕೆಲವೊಂದು ಮೆಸೇಜ್ ಮಾಡಿ, ಇಮೇಲ್ ಮಾಡಿ ಹೇಳಿದ್ದೀರಾ, ಅದರಿಂದ ತುಂಬಾ ನಮಗೆ ಬೆನಿಫಿಟ್ ಆಗಿದೆ ಅಂತ. ಸೊ ಒಳ್ಳೆಯದು, ಅದನ್ನು ತಾವು ಸಹ ವಿಡಿಯೋಗಳನ್ನ ನೋಡಿ. ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ತಾವು ಇಂದ್ರಧನುವಾಸ್ಟು ಕೇರ್ಗೆ ಹೋದರೆ ಪ್ಲೇಲಿಸ್ಟ್ಗಳು ತಮಗೆ ಅದು ಸಿಗುತ್ತೆ. ಸರಿ, ಈಗ ಈ ವಿಧಾನವನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಹೇಗೆ? ಸಿಂಪಲ್ಲಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕನ್ನಡಿ ಇದೆ. ನೀವು ಕನ್ನಡಿನೂ ಇಮ್ಯಾಜಿನ್ ಮಾಡ್ಕೊಳ್ಬೋದು ಅಥವಾ ಒಂದು ವೈಟ್ ಫ್ರೇಮನ್ನು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಆ ಫ್ರೇಮ್ಗೆ ನೀವು ಬೇಕಾದರೆ ಯಾವುದು ಬೇಕಾದರೂ ಕಲರನ್ನು ಕೊಟ್ಕೋಬೋದು. ಬ್ಲ್ಯಾಕು ಅಥವಾ ರೆಡ್ಡು, ಅಥವಾ ನನಗೆ ಅಂದರೆ ನಾಟ್ ಫೀಲಿಂಗ್ ಗುಡ್ ಅನ್ನುವಂಥ ಯಾವುದೇ ಬೇಕಾದರೆ ಕಲರ್ ಕೊಟ್ಕೋಬೋದು. ಇಲ್ಲಿ ನಾವು ಬೇಕಾದರೆ ಬ್ಲ್ಯಾಕ್ ಅಂತ ಇಟ್ಕೊಳ್ಳೋಣ, ಬೇಕಾದರೆ ನೀವು ವೈಟ್ ಸ್ಕ್ರೀನ್ ಇಟ್ಕೋಬೋದು ಅಥವಾ ಕನ್ನಡಿ ಅಂತ ಅಂದ್ಕೋಬೋದು. ಇದು ನಿಮ್ಮ ಮುಂದೆ ಇದೆ ಅಂತ ಈಗ ಭಾವಿಸ್ಕೊಳ್ಳಿ. ಅಲ್ಲೀಗ ನೀವು ಆ ಸಿಚುಯೇಷನ್ಗಳನ್ನ ನೋಡಬೇಕು, ಅಂದರೆ ಯಾರ ಜೊತೆಗೆ ನನಗೆ ಮಾತುಗಳನ್ನು ಆಡೋದಕ್ಕೆ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ಬೋದು, ಅಥವಾ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ಬೋದು, ಅಥವಾ ಅವ್ರ ಜೊತೆಗೆ ಅಥವಾ ನನ್ನ ಬಾಸ್ ಜೊತೆಗೇ ಏನೋ ಅವ್ರಿಗೂ ನನಗೂ ಒಂದು ರೀತಿ ಜಟಾಪಟಿ ಆಗ್ತಿದೆ, ಅಥವಾ ಎಲ್ಲೋ ಒಂದು ಕಡೆಗೆ ನನಗೆ ಅವರಿಗೆ ಸಂಬಂಧಗಳು ಚೆನ್ನಾಗಿರ್ತಿಲ್ಲ ಅಂತ ಅನ್ನಿಸ್ಬೋದು, ಅಥವಾ ಎನಿ ರಿಲೇಷನ್ಶಿಪ್ ತಾವು ಇಲ್ಲಿ ತೆಗೆದುಕೋಬೋದು. ಸರಿ, ಈಗ ಅದನ್ನು ತಾವು ದೃಶ್ಯಗಳ ಮೂಲಕ ಆ ಸ್ಕ್ರೀನಲ್ಲಿ ನೋಡ್ತಕ್ಕಂಥದ್ದು, ಅಂದರೆ ಇಮ್ಯಾಜಿನ್ ರೂಪದಲ್ಲಿ. ತಮಗೆ ಫುಲ್ ಕ್ಲಿಯರಾಗಿ ಕಾಣಿಸ್ಬೇಕಂತ ಏನಿಲ್ಲ, ನಮಗೆ ಒಂಥರ ಫೀಲ್ ಆದರೂ ಸಾಕು, ಅದನ್ನು ನೋಡ್ತಕ್ಕಂಥದ್ದು. ಓಕೆ, ಈಗ ಎಲ್ಲ ನೋಡಿ ಆಯಿತು. ದೆನ್ ನೀವು ಅದನ್ನು ಅಳಿಸ್ತಾ ಇದ್ದೀರಾ, ಕ್ಲೀನ್ ಮಾಡ್ತಾ ಇದ್ದೀರಾ. ಓಕೆ, ಕ್ಲೀನ್ ಆಯಿತು, ಕ್ಲೀನ್ ಆಯಿತು, ಕ್ಲೀನ್ ಆಯಿತು. ಎಲ್ಲ ಕೆಳಗಿಂದ ಮೇಲ್ಗಡೆಗೆ ಕ್ಲೀನ್ ಮಾಡಿದ್ದೀರ. ದೆನ್ ಅದೇ ವ್ಯಕ್ತಿ ಆದರೆ ಒಳ್ಳೆ ರೀತಿಯಾದಂತಹ ಪಾಸಿಟಿವ್ ಆದಂತಹ ದೃಶ್ಯಗಳನ್ನು
ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ ಆ ಸಂಬಂಧ ಚೆನ್ನಾಗಿರ್ತಕ್ಕಂಥದ್ದು, ಇಬ್ಬರ ನಡುವೆ ಒಂದು ರೀತಿ ಒಳ್ಳೆಯ ಒಂದು ಭಾವನೆ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕೆ ನೀವು ಯಾವುದಾದ್ರೂ ಫ್ರೇಮ್ನೂ ಹಾಕ್ಬೋದು, ಗೋಲ್ಡನ್ ಫ್ರೇಮ್, ಸಿಂಪಲ್ಲಾಗಿ ಫ್ರೇಮ್ ಇಲ್ಲದೇನೂ ಮಾಡ್ಕೋಬೋದು, ಅಥವಾ ಅಲ್ಲಿ ಕನ್ನಡಿ ಅದಕ್ಕೆ ಗೋಲ್ಡನ್ ಫ್ರೇಮ್ ಅಂತಲೂ ಫೀಲ್ ಮಾಡ್ಕೋಬೋದು, ಈ ರೀತಿ ನೀವು ಫೀಲ್ ಮಾಡ್ಕೋಬೋದು. ಈಗ ನೀವು ಅದನ್ನು ಆ ಸಿಚುವೇಷನ್ನ ಫೀಲ್ ಮಾಡಬೇಕು. ಇದು ಏನಂತಂದರೆ ನಮ್ಮಲ್ಲಿ ಇರತಕ್ಕಂತಹ ಏನು ಒಂದು ಎನರ್ಜಿ ಚಾನಲ್ಸಲ್ಲಿ ಇರತಕ್ಕಂತಹ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕೆಲವೊಂದಿಷ್ಟನ್ನು ನಾವು ರಿಮೂವ್ ಮಾಡ್ಕೊಳ್ದೇ ನಾನು ಆಲ್ರೆಡಿ ಏನು ಮಾಡ್ತೀನಿ, ನಾನು ಅದಕ್ಕೆಲ್ಲ ಒಳ್ಳೆಯದನ್ನು ಹಾಕ್ತಾ ಹೋಗ್ತೀನಿ ಅಂತಂದರೆ ಅದಷ್ಟು ಯಶಸ್ವಿ ಆಗೋಲ್ಲ, ಈಸಿಯಾಗಿ ಫ್ಲೋ ಆಗೋಲ್ಲ. ಹೇಗೆ ನಾವು ಮನೆಯನ್ನು ಗುಡಿಸಿದನೆ ಅರ್ಜೆಂಟ್ ಅರ್ಜೆಂಟಲ್ಲಿ ಒರೆಸಿದ್ರೆ ಹೇಗಿರುತ್ತೆ, ಅಥವಾ ಕಸ ಗುಡಿಸ್ಕೊಂಡು ಒರೆಸಿದ್ರೆ ಹೇಗಿರುತ್ತೆ, ಅದೇ ಥರ ಇದು. ಅದಕ್ಕೆ ಈ ಥರ ಪ್ಯೂರಿಫಿಕೇಷನ್ನ ಮಾಡಿಕೊಂಡು ತಾವು ತಮ್ಮ ಜೀವನದಲ್ಲಿ ಮುಂದಕ್ಕೆ ಸಾಗ್ಬೋದು. ಇದಾಗಿತ್ತು ಇವತ್ತಿನ ಒಂದು ಪ್ಯೂರಿಫಿಕೇಷನ್ ವಿಷಯದ ಬಗ್ಗೆ, ಇದು ಎಷ್ಟು ಅವಶ್ಯ, ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾವು ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಧನ್ಯವಾದಗಳು.